ಇನ್ನೊಂದು ಗುಂಪು ಮಾಡ್ಕೊಂಡು ಎಲ್ಲ ವೆಲ್ಕಮ್ ಬ್ಯಾಕ್. ಕಳಪೆ ಕಾಮಗಾರಿಗೆ ಕೈ ಹಾಕಿದ್ಯಾ ಬಿಬಿಎಂಪಿ? ಬಿಬಿಎಂಪಿ ವಿರುದ್ಧ ಸಿಡಿದೆದ್ದಿದ್ದಾರೆ ನಿವೃತ್ತ ಇಂಜಿನಿಯರ್. ರಸ್ತೆ ಚರಂಡಿ ಕಾಮಗಾರಿಗೆ ಇಂಜಿನಿಯರ್ ಗರಂ ಆಗಿರುವಂತದ್ದು, ಕಳಪೆ ಕಾಮಗಾರಿಯನ್ನು ಮಾಡಲಾಗ್ತಾ ಇದೆ ಅಂತ. ಅವೈಜ್ಞಾನಿಕ ರಸ್ತೆ, ಜನರ ತೆರಿಗೆಯ ಹಣವನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ ಅಂತ ನಿವೃತ್ತ ಇಂಜಿನಿಯರ್ ಹನುಮಂತೇಗೌಡ ಆರೋಪವನ್ನು ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಂದ ದಂಧೆ ಅಂತ ಅವರು ಗರಂ ಆಗಿದ್ದಾರೆ. ಜನರ ಹಣ ಪೋಲಾಗ್ತಾ ಇದೆ, ಪೋಲು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಬಿಬಿಎಂಪಿ ಕಾಮಗಾರಿಗೆ ಸ್ಥಳೀಯರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಜಯನಗರ ಅಶೋಕ ಪಿಲ್ಲರ್ ರಸ್ತೆ ಕಂಡು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರೋಪ ಈಗ ಕೊರೋನಾ ಬಂದು ಆಮೇಲೆ ಫೈನಾನ್ಷಿಯಲಿ ಬ್ಯಾಕ್ವರ್ಡ್ ಆಗಿರುವಾಗ ಇಂಥ ಕೆಲಸಗಳಿಗೆ ವೈಟ್ ಟಾಪಿಂಗ್ ನೆಸಿಟಿ ಇಲ್ಲ. ಈ ರೋಡ್ನ ಹೋದ ವರ್ಷ ಮಾಡಿದ್ದಾರೆ, ಆಸ್ಫಾಲ್ಟ್ ಎಲ್ಲ ಚೆನ್ನಾಗಿದೆ. ಇಂಥ ಟೈಮಲ್ಲಿ ಇದನ್ನೆಲ್ಲ ಕಿತ್ತು ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ನೆಸಿಟಿ ಇಲ್ಲ. ಆಮೇಲೆ ಹಣದ ಸಾಲ ಸೊಲ್ಲ ಮಾಡಿ ವಿವಿಧ ಗ್ರ್ಯಾಂಟ್ಸ್ಗಳಲ್ಲಿ ಇವರೆಲ್ಲ ಹಣ ಪಡಿತಾರೆ. ಆದರೆ ಯಾವುದೇ ಕ್ವಾಲಿಟಿ ಆಗಲಿ ಸ್ಪೆಸಿಫಿಕೇಷನ್ಸ್ ಪ್ರಕಾರ ವರ್ಕ್ಗಳು ನಡೆಯಲ್ಲ. ಇದನ್ನು ನೋಡಿ ಇಲ್ಲಿ ಬಂದಿದ್ದೀರಾ, ಯಾರಾದರೂ ಒಬ್ಬ ಕನ್ಸರ್ನ್ ಇಂಜಿನಿಯರ್ ಕಾರ್ಪೊರೇಷನ್ ಅವ್ರು ಈ ವರ್ಕನ್ನು ನೋಡೋರು ಯಾರಾದರೂ ಇದ್ದರೆ ನೋಡಿ ನನಗೆ ತೋರಿಸಿ. ಇಲ್ಲಿ ಈ ಥರ ಯಾವ ಥರ್ಡ್ ಪಾರ್ಟಿ ಅವ್ರಿಗೆ ಕೊಟ್ಟುಬಿಟ್ಟು ಅವ್ರ ಮುಖಾಂತರ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ಕೊಳ್ಳೋದು, ಕ್ವಾಲಿಟಿ ಚೆಕಪ್ಸು ಎಲ್ಲ ಮಾಡ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ಮಾಡುವಂಥ ಕೆಲಸನ ನಾವೇ ನೋಡದೇ ಇದ್ದ ಮೇಲೆ ಏನು ಇದು ರೋಡು ತುಂಬ ಚೆನ್ನಾಗಿತ್ತು. ಕಾಂಕ್ರೀಟ್ ರೋಡ್ ಹಾಕೋಕ್ಕಿಂತ ಮುಂಚೆ, ವೈಟ್ ಟಾಪಿಂಗ್ ಮಾಡೋಕ್ಕಿಂತ ಮುಂಚೆ ಟಾರ್ ರೋಡು ತುಂಬ ಚೆನ್ನಾಗಿತ್ತು. ಅಂಥ ರೋಡ್ನ ಹಾಳು ಮಾಡಿ ಮತ್ತೆ ವೈಟ್ ಟೆಂಪಿಗೆ ಹಾಕಿ ಟ್ರಾಫಿಕ್ಗೆ ತುಂಬ ತೊಂದರೆ ಮಾಡ್ತಾಯಿದ್ರೆ ರೋಡ್ ದಾಟೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ. ಪಾರ್ಕಿಂಗ್ಗಳು ತೊಂದರೆ ಆಗುತ್ತೆ, ಗಾಡಿ ನಿಲ್ಲಿಸ್ಬಿಡ್ತಾರೆ. ಸ್ಕೂಲ್ ಹುಡುಗರು ರೋಡ್ ದಾಟಬೇಕು ಅಂದರೆ ಅವರು ಹಿಂದೆ ಮುಂದೆ ನೋಡಿ ದಾಟಬೇಕು, ಎರಡು ಕಡೆನೂ ಬಂದ್ಬಿಡತ್ತೆ ಗಾಡಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ವೈಟ್ ಟಾಪಿಂಗ್ ಮಾಡಿ ಅದ್ರ ಮೇಲೆ ಟಾರ್ ಹಾಕಿದ್ರು ರೋಡ್ ಅಗಲನೂ ಇತ್ತು, ತುಂಬ ಚೆನ್ನಾಗೂ ಇತ್ತು. ಟ್ರಾಫಿಕ್ಗೆ ಏನು ತೊಂದರೆ ಇರಲಿಲ್ಲ, ಆರಾಮಾಗಿತ್ತು. ಅದು ಅದನ್ನು ಹಾಳು ಮಾಡಿ ಮತ್ತೆ ಎಲ್ಲ ಹಳ್ಳ ಗುಂಡಿಗಳು ಮಾಡಿ ರೋಡ್ ದಾಟಕ್ಕೆ ಅಂದರೆ ತುಂಬ ತೊಂದರೆ ಆಗುತ್ತೆ. ಸಡನ್ನಾಗಿ ಬಸ್ಗಳು ಬರುತ್ತೆ, ಟೂ ವೀಲರ್ ಅಂತೂ ನುಗ್ತಾರೆ ಸ್ಪೀಡಾಗಿ, ಆಕ್ಸಿಡೆಂಟ್ಗಳಾಗತ್ತೆ, ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಸಪೋಸ್ ಬಿಬಿಎಂಪಿಗೆ ಕಂಪ್ಲೇಂಟ್ ಕೊಟ್ಟರು ಅವರು ತಗೊಳ್ಳಲ್ಲ, ಕೇರ್ಲೆಸ್ ಮಾಡ್ತಾರೆ. ಕೇರ್ಲೆಸ್ ಮಾಡಿ ಬಂದು ನೋಡೋದು ಇಲ್ಲ, ಹಳ್ಳ ಗುಂಡಿಗಳು ಮುಚ್ಚಲ್ಲ, ಮೇಲ್ಮೇಲೆ ಮಾಡಿಬಿಟ್ಟು. ಬೆಂಗಳೂರಿನ ಮರ್ಸಿ ಏಂಜಲ್ಸ್ ತಂಡಕ್ಕೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾದಂಥ ಸೇವೆ ಇನ್ನೂ ಕೂಡ ನಿಂತಿಲ್ಲ. ಬೆಂಗಳೂರಿಗಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಕೂಡ ಏಂಜಲ್ಸ್ ಸೇವೆ ಮುಂದುವರೆದಿದೆ. ಯಾರೇ ಕಷ್ಟ ಅಂದರೂ ಕೂಡ ನೆರವಿಗೆ ಬರುತ್ತೆ ಮರ್ಸಿ ಮಿಷನ್ ತಂಡ. ಮರ್ಸಿ ಏಂಜಲ್ಸ್ನಿಂದ ಅನೇಕ ಸಮಾಜಮುಖಿ ಕಾರ್ಯಗಳು ನಡೀತಾ ಇದಾವೆ. ಸ್ವಂತ ಹಣದಲ್ಲಿ ಕೋವಿಡ್ ವಾರಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮರ್ಸಿ ಏಂಜಲ್ಸ್ ಮಾರ್ಚ್ ತಿಂಗಳಲ್ಲೇ ಪ್ರಾರಂಭ ಆಯಿತು. ಮೊಟ್ಟ ಮೊದಲನೇ ಕೇಸ್, ಕೋವಿಡ್ ಕೇಸ್ ಸೆಂಟ್ ಜಾನ್ಸಲ್ಲಿ ಏನಾಯಿತು, ಅದು ಮರ್ಸಿ ಏಂಜಲ್ಸ್ ಇದೇ ತಂಡ ತೊಗೊಂಡು ಹೋಗಿ ಅದಕ್ಕೆ ಅಂತಿಮ ಕ್ರಿಯೆ ಇದು ಮಾಡಿದ್ವು. ಮತ್ತು ಕೆಲವು ದಿನ ಆದಮೇಲೆ ಇನ್ನೂ ಕೆಲವು ಕೇಸ್ಗಳು ಬರ್ತಾ ಹೋಯಿತು. ಈ ನಮ್ಮಲ್ಲೂ ಕೆಲವರು, ನಾವು ಮೈಗ್ರೆಂಟ್ ಶ್ರಮಿಕ್ ಟ್ರೈನ್ಸಲ್ಲಿ ಪ್ರಮುಖವಾಗಿ ನಮ್ಮ ಪಾತ್ರ ಇತ್ತು. ಟ್ರೈನ್ಗಳು ಸಂಖ್ಯೆನೂ ಕಮ್ಮಿ ಆಗ್ತಾ ಬಂತು. ನಾವು ಕೆಲವರು ಮರ್ಸಿ ಏಂಜಲ್ ತಂಡಕ್ಕೆ ಸೇರಿಕೊಂಡ್ವಿ. ಸೊ ಮರ್ಸಿ ಏಂಜಲ್ ತಂಡಕ್ಕೆ ಸೇರಿಕೊಂಡಾಗ ಅದನ್ನು ಆ ಸಂದರ್ಭದಲ್ಲಿ ಪ್ರಾರಂಭದ ಟೀಮ್ ಏನು 100-150 ಕೇಸ್ ಏನು ಮಾಡಿತ್ತು, ಅದನ್ನು ಇನ್ನೂ ವಿಸ್ತಾರವಾಗಿ ಇನ್ನೂ ಬಲಿಷ್ಠವಾಗಿ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ತು. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬರೀ KKF ಅಂದ್ರೆ